Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಧಾಬಾ ಸ್ಟೈಲ್ ದಾಲ್ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದು ಮಸೂರ್ ದಾಲ್ ಮತ್ತು ಮೂಂಗ್ ದಾಲ್ ಹಾಕಿ ಮಾಡೋದು. ಇವಾಗ ನೋಡಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಂದು ಸ್ಲಿಪ್ಪಿಂಗಲ್ಲಿ ತೋರಿಸಿದ್ದೀನಿ. ಉಳಿದಿರುವಂಥ ಇಂಗ್ರೀಡಿಯೆಂಟ್ಸನ್ನೆಲ್ಲ ತೋರಿಸಿದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಬಿಟ್ಟುಬಿಟ್ಟು ಈಗ ನೋಡಿ ನೆನೆಸಿರುವಂಥ 1/4 ಕಪ್ ಮೂಂಗ್ ದಾಲು, 1/4 ಕಪ್ ಮಸೂರ್ ದಾಲು ನೀರು ಸಮೇತ ವಾಶ್ ಮಾಡಿ ನೀರು ಸೋಪ್ ಮಾಡಿದ್ದೀನಿ. ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ. 1 ಕಪ್ಪು ಅಡಿಷ್ನಲ್ ನೀರು ಹಾಕ್ಕೊಳ್ಳಿ ಅದನ್ನು ಬೇಯಿಸಲಿಕ್ಕೆ. ಮತ್ತು ಸಾಲ್ಟ್ ಹಾಕಿ ಒಂಚೂರು, ಮತ್ತು 1/4 ಟೀಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮಶಿ ಆಗೋ ತನಕ ಅದನ್ನು ಕುಕ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಚೆಕ್ ಮಾಡಿ ಹೇಗಾಗಿದೆ ಕುಕ್ಕಾಗಿರೋದು ಅಂತ ಅಂದ್ಬಿಟ್ಟು ನೋಡಿ. ಪರ್ಫೆಕ್ಟಾಗಿ ಮಶಿಯಾಗಿ ಕುಕ್ಕಾಗಿದೆ, ನೋಡಿದಿರಲ್ಲ. ತೋರಿಸ್ತಾ ಇದ್ದೀನಿ ನೋಡಿ, ಈಗ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಮಶಿ ಆಗಿದೆ. ಹಾಂ, ಈಗ 1 ಟೇಬಲ್ಸ್ಪೂನು ತುಪ್ಪ ಹಾಕ್ಬಿಟ್ಟು ಒಂದು ಪ್ಯಾನ್ಗೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದಕ್ಕೆ ಜೀರಿಗೆ ಹಾಕ್ಕೊಳ್ಳಿ 1 ಟೀಸ್ಪೂನು. ಅದು ಚಟಪಟ ಅನ್ನತ್ಲು ಅದಕ್ಕೆ ಒಂದೇ ಒಂದು ಗ್ರೀನ್ ಚಿಲ್ಲಿ ಅಂದರೆ ಹಸಿಮೆಣಸಿನಕಾಯಿ ಚಾಪ್ ಮಾಡಿರೋದು ಹಾಕಿ ಅದನ್ನು ಅರೋಮೆಟಿಕ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಅದಕ್ಕೆ ಕಟ್ ಮಾಡಿರುವಂಥ ಆನಿಯನ್ ಹಾಕ್ಕೊಳ್ಳಿ 2/3 ಕಪ್ಪು. ಅದಕ್ಕೆ ಸಾಲ್ಟ್ ಹಾಕ್ಕೊಳ್ಳಿ, ಉಪ್ಪು ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು. ಮತ್ತು ಈ ಡಿಶ್ಶಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ ಅದನ್ನು ಇದ್ರ ಮೀಡಿಯಮ್ ಫ್ಲೇಮಲ್ಲಿ. ಈಗ ನೋಡಿ ಅದು ಟ್ರಾನ್ಸ್ಲೂಸೆಂಟ್ ಆಗಿ ಬಂತು, ಚೆನ್ನಾಗಿ ಫ್ರೈ ಆಯಿತು. ಈಗ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಅದೇನು ಅದರಲ್ಲೇ ಫ್ರೈ ಆಗುತ್ತೆ. ಮತ್ತು ಇವಾಗ ಟೊಮೆಟೊ ಹಾಕಿ ಫ್ರೈ ಮಾಡ್ತೀವಲ್ಲ, ಈಗ ಟೊಮೆಟೊ ಹಾಕ್ಕೊಳ್ಳಿ 2/3 ಕಪ್ಪು. ಟೊಮೆಟೊ ಹಾಕಬೇಕಾದ್ರೆ ಫ್ರೈ ಆಗಬೇಕಾದ್ರೆ ಅದು ಫ್ರೈ ಆಗಿ ಬಂದುಬಿಡುತ್ತೆ. ಅದನ್ನು ಚೆನ್ನಾಗಿ ಮಶಿ ಆಗೋ ತನಕ ಟೊಮೆಟೊ ಫ್ರೈ ಮಾಡಿ. ಈಗ ನೋಡಿ ಟೊಮೆಟೊ ಮಶಿ ಆಯಿತು. ಈಗ ಅದಕ್ಕೆ 1 ಟೀಸ್ಪೂನ್ ಜಿಂಜರ್ ಪೇಸ್ಟ್ ಅಂದರೆ ಶುಂಠಿ ಪೇಸ್ಟ್ ಹಾಕ್ಕೊಳ್ಳಿ. ಅದನ್ನು ಅರೋಮೆಟಿಕ್ ಆಗೋ ತನಕ, ಕಂಬೈನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. 1-2 ನಿಮಿಷ ಮಾಡ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ. ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, ಅದನ್ನು ಅಷ್ಟೇ 1-2 ನಿಮಿಷ ತನಕ ಲೋ ಫ್ಲೇಮಲ್ಲಿ. ಮೀಡಿಯಮ್ ಕೂಡ ಇಡಬೇಡಿ, ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಅರೋಮೆಟಿಕ್ ಆಗೋ ತನಕ. ಈಗ ಅದಕ್ಕೆ ಟರ್ಮರಿಕ್ ಪೌಡ್ರ್ ಅಂದರೆ ಅರ್ಶಿನ ಪುಡಿ 1/4 ಟೀಸ್ಪೂನ್ ಹಾಕ್ಕೊಳ್ಳಿ. ಬ್ಯಾಡಗಿ ಚಿಲ್ಲಿ ಪೌಡ್ರು 1/4 ಟೀಸ್ಪೂನ್ ಹಾಕ್ಕೊಳ್ಳಿ. ಎರಡನ್ನೂ ಚೆನ್ನಾಗಿ ಕಂಬೈನ್ ಆಗಿ ಅರೋಮೆಟಿಕ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ ಅದಕ್ಕೆ ಕಸೂರಿ ಮೆತ್ತಿ ಪೌಡ್ರು ನಾನು ಮೊದಲೇ ವಾರ್ಮ್ ಮಾಡಿ ಪೌಡ್ರ್ ಮಾಡಿ ಇಟ್ಟಿದ್ದೀನಿ, 1/4 ಟೀಸ್ಪೂನ್ ಹಾಕ್ಕೊಳ್ಳಿ. ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅರೋಮೆಟಿಕ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಅದಕ್ಕೆ ಗರಂ ಮಸಾಲೆ ಪೌಡರ್ 1/3 ಟೀಸ್ಪೂನ್, ಅದು ಮನೆಯಲ್ಲೇ ಮಾಡಿದ್ದು ಸ್ಟ್ರಾಂಗ್ ಆಗಿದೆ, ಅದಕ್ಕೆ ಸ್ವಲ್ಪನೇ ಸಾಕಾಗುತ್ತೆ. ಈಗ ನೋಡಿ ಎಲ್ಲ ಎಣ್ಣೆ ಬಿಟ್ಬಿಟ್ಟು ಎಷ್ಟು ಚೆನ್ನಾಗಾಯಿತು ಮಿಕ್ಸು. ಈಗ ಅದಕ್ಕೆ ಕುಕ್ ಮಾಡಿರುವಂಥ ಬೇಳೆ ಮಿಕ್ಸ್ ಇದೆಯಲ್ಲ, ಮಿಕ್ಸ್ಡ್ ದಾಲ್, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅರೋಮೆಟಿಕ್ ಮತ್ತು ಕಲರ್ಫುಲ್ಲು ಕಂಬೈನ್ ಆಗಿ ಬರೋ ತನಕ 1-2 ನಿಮಿಷ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಮಾಡ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ನೀರು ಹಾಕ್ಕೊಳ್ಳಿ ಸ್ವಲ್ಪ, ಬೇಕಾದರೆ ನೀವು ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು ಕಲರ್ಫುಲ್ ಮತ್ತು ಕಂಬೈನ್ ಆಗೋ ತನಕ ಕುಕ್ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ 5-8 ನಿಮಿಷ ತನಕ ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು. ಈಗ ಚೆಕ್ ಮಾಡಿ ಆಗಿದೆಯಾ ಅಂತಂದ್ಬಿಟ್ಟು ನೋಡಿ. ಈಗ ಎಷ್ಟು ಚೆನ್ನಾಗಿ ದಪ್ಪ ಅಂದರೆ ತುಂಬ ದಪ್ಪ ಇಲ್ಲ, ಮೀಡಿಯಮ್ ಆಗಿ ದಪ್ಪ ಆಗಿ ಬಂದಿದೆ. ಈಗ ಮತ್ತೆ ಮಿಕ್ಸ್ ಮಾಡಿ ಈಗ ಅದಕ್ಕೆ ಹಿಂಗೆ ಪೌಡ್ರ್ 2 ಪಿಂಚ್ ಹಾಕ್ಕೊಳ್ಳಿ, ಮತ್ತು ಬೆಣ್ಣೆ ಇರುತ್ತಲ್ಲ ನಾರ್ಮಲು ಅದು 1 ಟೀಸ್ಪೂನ್ ಹಾಕ್ಕೊಳ್ಳಿ. ನೋಡಿ ಕುದಿ ಬರ್ತಾ ಇದೆ ಡಿಶ್ಶಿಗೆ. ಈಗ ಅದನ್ನು ಕಂಬೈನ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದು 2 ನಿಮಿಷದ ತನಕ. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಈಗ ನಿಮಗೆ ಯಮ್ಮಿ ಧಾಬಾ ಸ್ಟೈಲ್ ದಾಲ್ ಫ್ರೈ ರೆಡಿ ಆಗಿದೆ. ಇದನ್ನು ಪುರಿ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಸೇವ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.